ನಮಸ್ಕಾರ ಬಂಧುಗಳೇ, ಇದು ನಾವು ಸಾಕಿರುವಂಥ ಗೇಣಿ ಅಲ್ಲ, ಮನೆ ಮುಂದೆ ಇರುವಂಥ ಬೃಹದಾಕಾರವಾದ ಹಳೆಯ ಮರಕ್ಕೆ ಬಂದು ಇದೆ ನೆಲೆಸಿರುವಂತಹ ಗಿಣಿ. ಬರೀ ಇದೊಂದೇ ಅಲ್ಲ, ಇದರ ಜೊತೆ ಇದರ ಪಾರ್ಟ್ನರ್ ಕೂಡ ಇದೆ, ಮತ್ತು ಇದರ ಫ್ರೆಂಡ್ಸ್ ಇದ್ರು ಬೇಕಾದಷ್ಟು ನಮ್ಮ ಮರಕ್ಕೆ ಬರ್ತಾರೆ, ನಮ್ಮ ಮನೆ ಮುಂದೆ ಇರುವಂಥ ಮರಕ್ಕೆ. ನಾವು ಸಣ್ಣ ಪುಟ್ಟಾಗಿ ಈ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದ್ರಿಂದ, ನೀರು ಬರೋದ್ರಿಂದ ಅವರು ಪಾಪ ಎಲ್ಲೂ ಹೋಗ್ತೀರ, ನಮ್ಮ ಹತ್ರ ಊಟಕ್ಕೋಸ್ಕರ ಪ್ರೀತಿಗೋಸ್ಕರ ಹುಡ್ಕೊಂಡು ಬರ್ತಾರೆ. ನಾವು ಯಾವ ಜನ್ಮದ ಏನು ಪುಣ್ಯನೂ ಏನೂ ಗೊತ್ತಿಲ್ಲ, ಇದು ನಮ್ಮ ಮನೆಯ ಬಾಗಿಲಿಗೆ ಬಂದು ದೇವ್ರ ಥರ ಊಟವನ್ನು ಮಾಡುತ್ತೆ, ಮತ್ತು ನಮ್ಮ ಮಕ್ಕಳ ಜೊತೆಗೆ ಆಟ ಆಡುತ್ತೆ. ಇದು ತುಂಬ ಸಂತೋಷ ಕೊಡುವಂಥ ವಿಷಯ. ಈಗ ನೋಡಿ ಇವರು ನಾನು ಮಾತಾಡ್ತಾ ಇರೋದನ್ನು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡು ತಂಪಾಡಿಗೆ ತಾನು ತಿಂತಾಳೆ. ಅಂದರೆ ತನ್ನಷ್ಟಕ್ಕೆ ಹಾರಾಡ್ಕೊಂಡಿದ್ದಂಥ ಪಕ್ಷಿ ನಮ್ಮಂಥ ಮನುಷ್ಯರನ್ನು ನಂಬಿ, ನಾವೇನು ಹಾನಿ ಮಾಡಲ್ಲ ಅದಕ್ಕೆ ಅನ್ನೋ ನಂಬಿಕೆ ಅದು ನನಗೆ ಕೊಟ್ಟಿದೆಯಲ್ಲ, ಅದಕ್ಕಿಂತ ಭಾಗ್ಯ ಬೇರೊಂದಿಲ್ಲ. ಇದಕ್ಕೆ ನಾವು ಮನೆಯಲ್ಲಿ ಏನೇನು ಥರ ಅಡುಗೆ ಮಾಡ್ತೀವೋ ಎಲ್ಲ ಟ್ರೈ ಮಾಡಿ ನೋಡಿದ್ದೀನಿ, ಏನು ತಿನ್ನುತ್ತೋ ಏನು ತಿನ್ನಲ್ವೋ ಅಂತ ನಮಗೂ ಗೊತ್ತಿರಲಿಲ್ಲ. ಕೊನೆಗೆ ಇದಕ್ಕೆ ಅಕ್ಕಿ ಇಷ್ಟ, ಅನ್ನ ಇಷ್ಟ ಇಲ್ಲೇ ನೋಡಿ, ಮರದ ಮೇಲೆ ಕೂತ್ಕೊಂಡು ತನ್ನ ಇಡೀ ದಿನವನ್ನು ಕಲಿಯುತ್ತೆ. ಇದು ಇಂಥ ಮೂಕ ಪ್ರಾಣಿ ಕೊಡೋ ಪ್ರೀತಿ ಯಾವುದಕ್ಕೆ ಸಾಧ್ಯ ಇದೆ ಹೇಳಿ ಫ್ರೆಂಡ್ಸ್?